ಮಟನ್ ಬೇಯಿಸ್ತೀವಿ, ಅಡುಗೆ ಮಾಡ್ತೀವಿ. ಏನಂತೀರಾ? ಇದು ಚುಕ್ಕೆ ಸೊಪ್ಪು, ತುಂಬ ಕಮ್ಮಿ ಸಿಗೋದು. ಇದಕ್ಕೆ ಬೆಲೆ ಕೊಟ್ಟರು ರುಚಿ ಜಾಸ್ತಿ ಬರುತ್ತೆ. ನಾವು ರುಚಿ ಕೊಟ್ಟರೆ ತಾನೆ ನೀವು ಖುಷಿ ಪಡ್ತೀರಾ. ನೋಡಿ, ಎಲ್ಲ ಥರ ಪೀಸ್ ಇದೆ. ಮೂಳೆ ಇದೆ, ಬೋನ್ಲೆಸ್ ಇದೆ, ನಲ್ಲಿ ಇದೆ, ಎದೆ ಚಿಗರಿದೆ, ಸರ್ಸಿನ ಇದೆ. ಇದಕ್ಕೆ ಬಿರಿಯಾನಿ ಅಕ್ಕಿ ಹಾಕ್ಬಿಟ್ರೆ ಬಿರಿಯಾನಿ ಮಾಡ್ಕೊಂಡು ರುಚಿ ರುಚಿಯಾಗಿ. ಒನ್ ಮೋರ್ ಅನ್ಬೇಕು. ಇದೆಲ್ಲ ಏನಂದರೆ ಸ್ಮೆಲ್ ರೈಸಸ್ಸು, ಅದೇ ನಿಮಗೆ ಬೇರೆ ಅಕ್ಕಿಗಳಲ್ಲಿ ಸ್ಮೆಲ್ ಇರಲ್ಲ. ಎಲ್ಲಣ ತಳ ಅಂಟಿದೆಯಾ? ಹಾಂ, ಆ ರೆಡಿ ಮಟನ್ ಬಿರಿಯಾನಿ. ನನ್ನ ಎಲ್ಲ ಶ್ರಮಕ್ಕೂ 80% ಇವಳೆ. ಇವತ್ತೊಳಗೆ ಹುಟ್ಟಿದಬ್ಬ, ನನ್ನ ಶ್ರೀಮತಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಇವತ್ತು ಈ ಮಟನ್ ಬಿರಿಯಾನಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಆ ಕುಯ್ಯಮ್ಮ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅನು. ಓಕೆನಾ? ನಮಸ್ಕಾರ ಮಾಡಿ ಮೇಡಮ್. ನಮಸ್ಕಾರ. ಇವತ್ತು ನಾವು ಸೋಮವಾರ ಶೂಟಿಂಗ್ ಮಾಡಿರೋದ್ರಿಂದ ಇವ್ರು ತಿನ್ನೋದಿಲ್ಲ, ಅದರಿಂದ ನಾನು ತಿಂತೀನಿ. ನನಗೆ ದಿನ ಇಲ್ಲ, ಗಳಿಗೆ ಇಲ್ಲ. ನಾವು ನಿಮಗೆ ಉಣಬಡಿಸ್ಬೇಕಲ್ವ, ಅದಕ್ಕೋಸ್ಕರ ಮಾಡಿ ಮಟನ್ ಬಿರಿಯಾನಿ. ನಾನು ನಿಮ್ಮನೆ ಊಟದ ಚಂದ್ರು. ನೋಡಿ, ಇವಾಗ ನೀವು ಮಟನ್ ಬಿರಿಯಾನಿ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರಿ. ಈಗ ಮಾಡಿಸ್ತೀನಿ, ಕಲ್ತ್ಕೊಳ್ಳಿ, ಅದಾದ್ಮೇಲೆ ನನಗೆ ಹೇಳಿ. ನೋಡಿ, ಇವಾಗ ಮಾಡುವ ವಿಧಾನ. ಇದು 1 ಕೆಜಿ ಮಟನ್ ಬಿರಿಯಾನಿ, 1 ಕೆಜಿ ಮಟನ್, 1 ಕೆಜಿ ಅಕ್ಕಿ. ನೋಡಿ, ಈಗ ಮಾಂಸ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ನೀರು ಹಾಕ್ತೀನಿ. ಒಂದು 2 ನಿಮಿಷ ಬೆಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚೋದು, 2 ವಿಷಲ್ ಹಾಕೋದು. ನಿಮ್ಮನೇಲಿ ಹಾಕಿದಾಗ 4 ವಿಷಲ್. ನಾನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚ್ತೀನಿ, 2 ವಿಷಲ್ ಆದಮೇಲೆ ಎತ್ತೀನಿ. ಆ ವಿಷಲ್ ಕೊಡಪ್ಪ. ಮಟನ್ ಹಾಕಿದ್ವಿ, ಅರಶಿನ ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಮುಚ್ಚಳ ಮುಚ್ಚಿದ್ವಿ, ವಿಷಲ್ ಇಡ್ತೀವಿ. ಏನಂತೀರಾ? ಕಲ್ತ್ಕೊಳ್ಳಿ. ತುಂಬ ಜನ ಕೇಳ್ತಾಯಿದ್ರು ಮಟನ್ ಬಿರಿಯಾನಿ ಮಾಡುವ ವಿಧಾನ. ಮಾಡ್ತಾಯಿದ್ದೀನಿ, ನೋಡ್ತಾ ಇರಿ. ಈಗ ಕುಕ್ಕರಲ್ಲಿ ವಿಷಲ್ ಕೂಗಿದೆ, 2 ವಿಷಲ್. ಮನೇಲಿ ಮಾಡಬೇಕಾದ್ರೆ 4-6 ಹಾಕಬಹುದು. ಈಗ ನೋಡಿ, ವಿಷಲ್ ತೆಗಿತೀನಿ. ಇಲ್ಲಿ ಮಟನ್ ಬೆಂದಿದೆ, ಇದನ್ನು ತೆಗೆದು ಸೈಡಲ್ಲಿ ಇಡುತ್ತೇನೆ. ಮಟನ್ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಈಗ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ನಮ್ಮದು ಮಾಮೂಲಿ ಗೊತ್ತಲ್ಲ, 1 ಕೆಜಿಗೆ 1 ಕೈ ಇಡಿ ಮೆಣಸಿನ್ಕಾಯಿ. ರಾಹುಲ್, ರುಬ್ಕೊಂಬಾ. ಈಗ ಆಯಿಲ್ ಹಾಕುವ ವಿಧಾನ. ಬಿರಿಯಾನಿಗೆ 200 ಗ್ರಾಮ್ ಎಣ್ಣೆ ಹಾಕಬೇಕು, 1 ಕೆಜಿಗೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ನಾವು ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ನಮ್ಮ ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ನಾನು ಸುಮಾರು 25 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಮುಂಚೆ ಕಡಲೆಕಾಯಿ ಎಣ್ಣೆ ಮಾಡ್ತಾಯಿದ್ದೆ. ಬಿರಿಯಾನಿ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಅನ್ನ ಮುದ್ದೆ ಆಗೋಲ್ಲ, ನೀಟಾಗಿ ಆಗುತ್ತೆ. 1 ವರ್ಷ ನೀರು ಹಾಕ್ತೀವಿ, ಮಟನ್ ಬೇಯಿಸ್ತೀವಿ, ಅಡುಗೆ ಮಾಡ್ತೀವಿ. ಏನಂತೀರಾ? ಈಗ ನಾನು ನಿಮಗೆ ಇನ್ನೊಂದು ತೋರಿಸ್ಕೊಡ್ಬೇಕು ಅಂತ. ಇದು ಚುಕ್ಕೆ ಸೊಪ್ಪು ನೋಡಿ, ಇಷ್ಟು ದಪ್ಪ ಕಡ್ಡಿ ಬರುತ್ತೆ, ತುಂಬ ಕಮ್ಮಿ ಸಿಗೋದು. ಸಿಕ್ಕಿದಾಗ ಈ ಮಟನ್ ಐಟಮ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸರಿ, ಸಿಟಿ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಪಾಲಕ್ ಸೊಪ್ಪು. ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? ಯಾಕೆಂದರೆ ಇದ್ರ ಬಗ್ಗೆ ತುಂಬ ಜನ ಕೇಳಿದ್ದಾರೆ, ಚುಕ್ಕೆ ಸೊಪ್ಪು. ಯಾಕಂದರೆ ಇದರಲ್ಲಿ ನಾವು ಸಾಂಪ್ರದಾಯವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಟೈಮಲ್ಲಿ 40 ರೂಪಾಯಿ, 50 ರೂಪಾಯಿ, ಒಂದು ಟೈಮಲ್ಲಿ 20 ರೂಪಾಯಿಗೆ ಸಿಗುತ್ತೆ. ಇದಕ್ಕೆ ಬೆಲೆ ಕೊಟ್ಟರು ರುಚಿ ಜಾಸ್ತಿ ಬರುತ್ತೆ. ನಾವು ರುಚಿ ಕೊಟ್ಟರೆ ತಾನೆ ನೀವು ಖುಷಿ ಪಡ್ತೀರಾ. ಅದಕ್ಕೋಸ್ಕರ ನಿಮಗೆ ಇದರ ಡಿಫ್ರೆನ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಏನಂತೀರಾ? ಈಗ ನೋಡಿ, ಎಣ್ಣೆ ಕಾಯ್ತಾ ಇದೆ. 2 ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು 1/2 ಕೈ ಇಡಿ. ಅದಾದಮೇಲಿಂದ ಮೆಂತ್ಯ ಸೊಪ್ಪು 1/2 ಕೈ ಇಡಿ. ಆಮೇಲೆ ಚುಕ್ಕೆ ಸೊಪ್ಪು ಅಂತ ಹೇಳಿದೆ. ಇದರಲ್ಲಿ ಹುಳಿ ಬರುತ್ತೆ, ರುಚಿ ಬರುತ್ತೆ. ಇದು ಚಿಕ್ಕ ಮರಾಠಿ ಮೊಗ್ಗು, ಇದನ್ನು 4 ಹಾಕುತ್ತೆ. ಇದು ಬಂದು ಜಾಪತ್ರೆ, ಸ್ವಲ್ಪ ಹಾಕ್ತೀವಿ. ಇದು ಸೋಂಪು, 1 ಸ್ಪೂನ್ ಸೋಂಪು. ನೋಡಿ, ಲವಂಗ 5, ಚಕ್ಕೆ, ಸಾಜೀರ. ಸಾಜೀರ ಟೇಸ್ಟ್ ಬರುತ್ತೆ ಸರ್. ಕಾಡೇಲಕ್ಕಿ ಆಯಿತಾ, ಇದು 3. ಈಗ ಏಲಕ್ಕಿ 1/8 ಆಯಿತಾ. ಅನಾನಸ್ ಹೂವು 5, 1/2. ಕಲ್ಲು ಹೂವು 1/2 ಕೈ ಇಡಿ. ಮಟನ್ ಮಾಡೋ ಬಿರಿಯಾನಿ ಸ್ಟೈಲೇ ಬೇರೆ, ನಾಟಿ ಕೋಳಿ ಮಾಡೋ ಬಿರಿಯಾನಿ ಸ್ಟೈಲೇ ಬೇರೆ, ಚಿಕನ್ ಬಿರಿಯಾನಿ ಮಾಡೋ ಸ್ಟೈಲೇ ಬೇರೆ. ಎಲ್ಲದಕ್ಕೂ ಒಂದೊಂದು ವಿಧಾನಗಳಿರುತ್ತೆ. ಆ ವಿಧಾನ ತಕ್ಕಂತೆ ಮಾಡಿದ್ರೆ ರುಚಿಯಾಗಿ ಬರುತ್ತೆ, ನೀವು ಸಂತೃಪ್ತರಾಗ್ತೀರಾ. ಏನಂತೀರಾ? ನೋಡಿ, ಇದೆಲ್ಲ ಆಯಿತು. 1 ಟೊಮೆಟೊವನ್ನು ಮಟನ್ ಬಿರಿಯಾನಿಗೆ ಹಾಕಿದ್ದೇನೆ. ಏನಾಗುತ್ತೆ ಅಂದರೆ, ಹೋಟ್ಲಲ್ಲಿ ಟೊಮೊಟೊ ಹಾಕಿದಾಗ ಸ್ವಲ್ಪ ಹುಳಿ ಬರುತ್ತೆ, ಅದು ಇದು ಅಂತ ಬರೋದಿಲ್ಲ, ಮಾಡೋಲ್ಲ. ಈಗ ನಾವೇ ಏನು ರುಚಿ ಬರುತ್ತೆ, ಆಯಿಲು ಬರುತ್ತೆ. ಏನೋ ನಮ್ಗೆ ಅದೊಂದು ಅಭ್ಯಾಸ ಇಲ್ಲ. ಒಂದೊಂದು ಟೈಮಲ್ಲಿ ಹಾಕ್ತೀನಿ, ಒಂದು ಟೈಮಲ್ಲಿ ಹಾಕಲ್ಲ. ಈಗ ನಮ್ಮ ರಾಹುಲ್ ರುಬ್ಕೊಂಬಂದಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಇದೆ. ಈಗ ಇದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿದು
ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು. ಆವಾಗ ಇದರಲ್ಲಿರೋ ಆ ಮೆಣಸಿನಕಾಯಲ್ಲಿರೋ ಘಾಟು ಎಲ್ಲ ಹೋಗುತ್ತೆ. ಇದಾದಮೇಲೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್, ಒಂದು ಸ್ಪೂನು ಧನಿಯಾ ಪುಡಿ. ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆದ ನಂತರ ಈಗ ಮಟನ್ ಬೇಯಿಸ್ಕೊಂಡಿದ್ವಲ್ಲ ನೋಡಿ, ಎಲ್ಲ ಥರ ಪೀಸ್ ಇದೆ, ಮೂಳೆ ಇದೆ, ಬೋನ್ಲೆಸ್ ಇದೆ, ನಲ್ಲಿ ಇದೆ, ಎದೆ ಚಿಗರಿದೆ, ಸರ್ಸಿನ ಇದೆ, ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಈಗ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಸ್ವಲ್ಪ ಉಪ್ಪು ಹಾಕಿ. ಹಾಂ ಮೊಸರು ಕೊಡಪ್ಪ ರಾಹುಲ. ನೋಡಿ ಈಗ ಇದು ಒಂದು 200 ml ಮೊಸರನ್ನು 1 kg ಹಾಕಬೇಕು. ಸ್ವಲ್ಪ ಚೆನ್ನಾಗಿರುತ್ತೆ ಸರ್, ಮಟನ್ ಸಾಫ್ಟ್ ಆಗುತ್ತೆ, ರುಚಿ ಬರುತ್ತೆ. ಹಾಂ ನೋಡಿ ಹೆಂಗಿದೆ, ಇದನ್ನೇ ಪ್ರೈತರನ್ನು ತಿನ್ಬಿಡ್ಬೋದು, ಏನಂತೀರಾ? ಇದಕ್ಕೆ ಬಿರಿಯಾನಿ ಅಕ್ಕಿ ಹಾಕ್ಬಿಟ್ರೆ ಬಿರಿಯಾನಿ ಮಾಡ್ಕೊಂಡು ರುಚಿ ರುಚಿಯಾಗಿ ಒನ್ ಮೋರ್ ಅನ್ಬೇಕು, ಏನಂತೀರಾ? ಈಗ ಅಕ್ಕಿಯನ್ನು ಕೊಡು ರಾಹುಲ್ಲ. ನೋಡಿ 1 kg 1 kg ಅಕ್ಕಿ, ಜೀರಾ ರೈಸ್. ಇದಕ್ಕೆ ಬಿಸಿನೀರು ತೊಗೊಂಬರಪ್ಪ, 1.5 ಜೀರಾ ರೈಸ್ ಹಾಕಿ. ನಾನು ಹೇಳಿದ್ನಲ್ಲ ಅವತ್ತು ಜೀರಾ ರೈಸ್ ಹಾಕ್ಬೋದು, ಬಾಸುಮತಿ ರೈಸ್ ಹಾಕ್ಬೋದು. ಇದು 1 to 1.5, 1 ಗ್ಲಾಸ್ಗೆ 1.5 ಸೇರ್ ಲೆಕ್ಕ ಹಾಕಿದ್ರೆ 1 kg 1.5. ಸ್ವಲ್ಪ ಅರ್ಧ ನಿಂಬೆಹಣ್ಣು ಜ್ಯೂಸ್. ಅದಾದಮೇಲೆ ಇನ್ನೇನು ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ, 1 2 ಮೆಣಸಿನ್ಕಾಯಿ. ಸರ್ ಬಿರಿಯಾನಿಗಾದರೆ ಫ್ರಂಟ್ ಪೋರ್ಷನ್ ತೊಗೋಬೇಕು, ಆಮೇಲೆ ಚಾಪ್ಸ್ ಪೀಸ್ ತೊಗೋಬೇಕು, ಮುಂದೆ ಸರ್ಸಿನ ಪೀಸ್ ಬರುತ್ತೆ ತೊಗೋಬೇಕು. ಇದೆಲ್ಲ ಹಾಕಿದಾಗ ಏನಾಗುತ್ತೆ, ಮಾಂಸಕ್ಕೆ ಬಿರಿಯಾನಿಗೆ ಎಷ್ಟು ಮೂಳೆ ರಸ ಇಳಿಯುತ್ತೆ ಅಷ್ಟು ರುಚಿ ಬರುತ್ತೆ. ಈಗ ಆಯ್ತದೆ, ಇನ್ನು 15 ನಿಮಿಷದಲ್ಲೇ ಮಟನ್ ಬಿರಿಯಾನಿ. ನೆಕ್ಸ್ಟ್ ದಮ್ ಹಾಕ್ತಾ ಇರ್ತೀವಿ, ಬಿಳಿಸ್ತಾ ಇರ್ತೀವಿ. ಬಿರಿಯಾನಿಗೆ ಜೀರಾ ರೈಸ್, ಬಾಸುಮತಿ ಅಕ್ಕಿ, ಇವಾಗ ಬುಲೆಟ್ ರೈಸ್ ಬಂದಿದೆ, ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಇದೆ. ಅಕ್ಕಿ ಯಾವ್ದು ಹಾಕ್ತೀರಾ ಇಂಪಾರ್ಟೆಂಟ್ ಅಲ್ಲ, ರುಚಿಗೆ ಏನೇನು ಹಾಕ್ತೀವಿ ಅದೇ ಇಂಪಾರ್ಟೆಂಟು. 5 ಥರ ಅಕ್ಕಿ ಹಾಕ್ಬೋದು, ರೇಷನ್ ಅಕ್ಕಿನೂ ಹಾಕ್ಬೋದು, ಅವರವರ ಸಮತೋಲನಕ್ಕೆ. ಬಾಸುಮತಿ ಇದೆ, 180 ರೂಪಾಯಿ ಅಕ್ಕಿ ಇದೆ, 95 ರೂಪಾಯಿ ಅಕ್ಕಿ ಇದೆ, 150 ರೂಪಾಯಿ ಅಕ್ಕಿ ಇದೆ, 60 ರೂಪಾಯಿ ಅಕ್ಕಿ ಇದೆ, ಬಡವ್ರಿಗೋಸ್ಕರ 35 ರೂಪಾಯಿ ಅಕ್ಕಿ. ರುಚಿಗೆ ತಿನ್ನಬೇಕಾದಾಗ ಏನು ಸರ್ ಅಕ್ಕಿ ಕೌಂಟ್ ಬರೋಲ್ಲ ಸರ್, ರುಚಿ ಕೌಂಟ್ ಬರುತ್ತೆ. ಇದೆಲ್ಲ ಏನಂದರೆ ಸ್ಮೆಲ್ ರೈಸಸ್ಸು, ಅದೇ ನಿಮಗೆ ಬೇರೆ ಅಕ್ಕಿಗಳಲ್ಲಿ ಸ್ಮೆಲ್ ಇರೋಲ್ಲ. ಚಿಕನ್ ಬಿರಿಯಾನಿಗೇನಿಲ್ಲ, ಒಗ್ಗರಣೆ ಕೊಡ್ತಾ ಇರಿ, ಚಿಕನ್ ಬಿಡ್ತಾ ಇರಿ, 5 ನಿಮಿಷ ಮರಳಿ ನೀರು ಕೊಡಿ, ಅಕ್ಕಿ ಬಿಡಿ, 4 whistles ಬಿರಿಯಾನಿ ರೆಡಿ. ಮಟನ್ ಬಿರಿಯಾನಿಗಾದರೆ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು 2 whistles ಆದಮೇಲೆ ತೆಗೆದುಬಿಟ್ಟು ಅಕ್ಕಿ ಹಾಕ್ಬಿಟ್ಟು ತಿರ್ಗಾ 2 whistles ಆದಮೇಲೆ ಮುಚ್ಚಿಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ಗಮ್ ಅಂತದೇ ಬಿರಿಯಾನಿ ರೆಡಿ ಆಯ್ತದೆ. ನೋಡಿ ಸ್ವಲ್ಪ ಪುದೀನ, 1 ಚೂರು ಕೊತ್ತಂಬರಿ. ಈಗ ದಮ್ ಹಾಕ್ತೀನಿ, ನಿಮಗೆ ತಿನ್ನಿಸ್ತೀನಿ. ದಮ್ ಹಾಕಿದ್ದೀನಿ, ಈಗ ಚೆನ್ನಾಗಿ ಬೇಯ್ತಾ ಇರ್ತದೆ, ಅದಾದಮೇಲೆ ತಿಂತಾ ಇರ್ತೀರಾ. ದಮ್ ತೆಗಿತೀನಿ, ನಿಮಗೆ ತೋರಿಸ್ತೀನಿ, ಏನಂತೀರಾ? 20 ನಿಮಿಷ ಆಯಿತು, ಮಟನ್ ಬಿರಿಯಾನಿ ದಮ್ ಆಯಿತು, ಈಗ ತೆಗಿತಾ ಇದ್ದೀನಿ ನೋಡಿ. ಎಲ್ಲಣ್ಣ ತಳ ಅಂತಿದ್ಯಾ? ಹಾಂ ರೆಡಿ ಮಟನ್ ಬಿರಿಯಾನಿ ನೋಡಿ ನೋಡಿ ಹೆಂಗಿದೆ ನೋಡಿ. ಈಗ ನೋಡಿ ಮಟನ್ ಬಿರಿಯಾನಿ ಆಯಿತು, ರೆಡಿ ಮಾಡಿದ್ದೀನಿ, ಕಪ್ಪು ಹಾಕಿದ್ದೀನಿ, ನಾನು ತಿಂತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಕಲ್ತ್ಕೊಡ್ಸ್ಕೊಂಡಿದ್ದೀನಲ್ಲ, ಇದು ನಾನು ನಮ್ಮ ಶ್ರೀಮತಿಯವ್ರಿಗೆ ಇವತ್ತು ಹುಟ್ಟಿದಬ್ಬದ ಶುಭಾಶಯಗಳು, ಅವ್ರಿಗೋಸ್ಕರ ಇದು ಅರ್ಪಣೆ ಮಟನ್ ಬಿರಿಯಾನಿ. ಅನುಶ್ರೀ ಬಾರವ್ವ, ಇದು ನಮ್ಮ ಶ್ರೀಮತಿ, ಅವ್ರಿಗೋಸ್ಕರ ಇದು ಮಟನ್. ನಮಸ್ಕಾರ 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 ಎಲ್ಲ ಅಭಿಮಾನಿಗಳಿಗೂ, ನಮ್ಮ ಶ್ರೀಮತಿಯವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು. ಇವರು ನಮ್ಮ ನಿರ್ವಾಹಕರು, ಇವರು ನಮಗೆಲ್ಲ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಭಾಗಿಯಾದ ನನ್ನ ಶ್ರೀಮತಿ. ನನ್ನ ಎಲ್ಲ ಶ್ರಮಕ್ಕೂ 80% ಇವಳೆ. ಇವತ್ತವಳಿಗೆ ಹುಟ್ಟಿದಬ್ಬ, ನನ್ನ ಶ್ರೀಮತಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಇವತ್ತು ಈ ಮಟನ್ ಬಿರಿಯಾನಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನಂತೀರಾ? ಮಾಡ್ತಾ ಇರಿ, ನೋಡ್ತಾ ಇರಿ, ತಿಂತಾ ಇರಿ, ಓಕೆನಾ? ನಮಸ್ಕಾರ ಮಾಡಿ ಮೇಡಮ್. ನಮಸ್ಕಾರ. ಇವತ್ತು ನಾವು ಸೋಮವಾರ ಶೂಟಿಂಗ್ ಮಾಡಿರೋದ್ರಿಂದ ಇವ್ರು ತಿನ್ನೋದಿಲ್ಲ, ಅದರಿಂದ ನಾನು ತಿಂತೀನಿ. ನನಗೆ ದಿನ ಇಲ್ಲ, ಗಳಿಗೆ ಇಲ್ಲ, ನಾವು ನಿಮಗೆ ಉಣಬಡಿಸ್ಬೇಕಲ್ವ, ಅದಕ್ಕೋಸ್ಕರ ಮಾಡಿ ಮಟನ್ ಬಿರಿಯಾನಿ. ಆಹಾ
ತುಂಬ ಜನ ತೋರಿಸಿ ಹೇಳಿದ್ರಿ ಮಾಡ್ಕೊಟ್ಟಿದ್ದೀನಿ ತಿಂದಾದ ಮೇಲೆ ನನ್ನ ನಂಬರ್ ಗೊತ್ತಲ್ಲ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆಮೇಲೆ ಹೇಳಿ ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ನನ್ನ ಶ್ರೀಮತಿ ಆ ಈ ಸಂಸ್ಥಾಯಕ್ಕೆ ಎಲ್ಲದಕ್ಕೂ ಇವರೇ ಇವರ ಸ್ಫೂರ್ತಿ ನಮ್ಮ ದಾರಿ ಇವತ್ತು ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ನೀವೆಲ್ಲ ಆಶೀರ್ವಾದ ಮಾಡಿ ಎಲ್ಲಿ ಅದು ಕುಯ್ಯೋದು ಆ ಕುಯ್ಯಮ್ಮ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಅನು ಅಲ್ಲ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ ಅಂತ ಹೇಳಿ ಇವತ್ತು ಈ ಹುಟ್ಟಿದ ಹಬ್ಬ ನಾಳೆ ನಮ್ಮ ಸಂಸ್ಥೆ 25 ವರ್ಷದ ಹುಟ್ಟಿದ ಹಬ್ಬ ಎಲ್ಲ ತೋರಿಸ್ತೀನಿ ನೀವು ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ಬಾಯ್ ಓಕೆ Thank you.